ಬಿಗ್ ಬಾಸ್ ನೋಡ್ತೀರಾ ಸರ್ ಕನ್ನಡ? ಸರ್ ನೋಡ್ತಾ ಇರ್ತೀವಿ. ಓಕೆ ಸರ್, ಇವಾಗ ನೆಕ್ಸ್ಟ್ ಏನೋ ಸುದೀಪ್ ಅವ್ರು ಹೋಸ್ಟ್ ಮಾಡಲ್ಲ ಅಂತ ಇದಾರೆ ಬಿಗ್ ಬಾಸ್ ನ, ಯಾರು ನಿಮ್ ಪ್ರಕಾರ ಹೋಸ್ಟ್ ಮಾಡ್ಬೋದು ನೆಕ್ಸ್ಟ್? ಸರ್ ಮಾಡದೇ ಇರೋದೇ ಒಳ್ಳೇದು ಸರ್. ವೈ? ಯಾಕೆ ಸರ್? ಸರ್ ಮನೆಯಲ್ಲಿ ಮಕ್ಕಳನ್ನೇ ಆ ಥರ ಒಂದು 3 ತಿಂಗಳು ಕೂಡ ಹಾಕಿದ್ರೆ ಒಳ್ಳೇದು ಸರ್, ಎಲ್ಲ ಮನೆ ಮಕ್ಕಳು ಚೆನ್ನಾಗಿರ್ತಾರೆ. ಓಕೆ, ಸುಮ್ಮನೆ ಬಿಗ್ ಬಾಸ್ ಅದೇನು 50 ಲಕ್ಷ ಅದೆಲ್ಲ ವೇಸ್ಟ್ ಸರ್ ಕೊಡೋದು, ಅದ್ರ ಬದಲು ಮನೇಲೆ ಮಕ್ಕಳು ಕೂಣಿಸ್ಕೊಂಡ್ರೆ ಅಲ್ಲಿ ಆಚೆ ತೋರಿಸೋದ್ರ ಬದಲು ಬೇರೆ ಪ್ರಪಂಚನೇ ಇರುತ್ತೆ ಮನೇಲೇನೆ. ಮಮ್ಮಿಗೆ ಈರುಳ್ಳಿ ಹಚ್ಕೊಡ್ಬೋದು, ಚಪಾತಿ ಒತ್ಕೊಡ್ಬೋದು, ಪೂರಿ ಹಾಕೊಡ್ಬೋದು, ಬೆಳಿಗ್ಗೆ ಈರುಳ್ಳಿಗೋ ಚಿತ್ರಲಿಂಗೋ ಚಿತ್ರಕ್ಕೋ ಏನೋ ಒಂದು ಹಂಚ್ಕೊಟ್ಬಿಡೋದು. ಬಿಗ್ ಬಾಸ್ ತಗೊಂಡು ಅವ್ರು 3 ಜನ ಮಾತಾಡ್ತಾರೆ, ಅವ್ನು ಯಾರ್ದು ಇವ್ನು ತಿನ್ಬಿಟ್ನಂತೆ, ಇವ್ನು ಯಾರ್ದು ಅವ್ರು ತಿನ್ಬಿಟ್ರಂತೆ ಅಂತಾರೆ. ಅದನ್ನು ಮನೇಲಿ ಕುತ್ಕೊಂಡು ನೋಡ್ತಾರೆ, ಇಲ್ಲಿ ಮನೇಲಿ ಯಾರು ತಿನ್ಕೊಂಡು ಹೋಯ್ತಾ ಇರ್ತಾರೆ, ಮನೇಲಿ ಗೊತ್ತಾಗಲ್ಲ ತಿನ್ಕೊಂಡು ಹೋಗ್ತಾರ. ಅಣ್ಣ ನೀನು ಸಾಮಾನ್ಯದವನಲ್ಲಣ್ಣ. ಬಿಗ್ ಬಾಸ್ ಪ್ರೋಗ್ರಾಮ್ ಇಂದ ಏನು ಉಪಯೋಗ ಜನರಿಗೆ? ಸರ್ ಏನು ಇಲ್ಲ ಸರ್, ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಏನು 4 ಜನ ಹೆಂಗಸರು ಕುತ್ಕೊಂಡು ಮನೆ ಹತ್ರ ಹೆಂಗ್ ಮಾತಾಡ್ತಾರೆ, ಅಲ್ಲೋಡಿ ಅವಳು ಇವಾಗ ಹೋದ್ಲು ಬಂದು ಅವ್ರ ಮನೆಗೆ ಹೋಯ್ತಾವ್ನ ಅವ್ನ ಮೇಲೆ ಕತ್ತಾಳೆ ಅಂತ ಅಂತಾರೆ. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೀ ಕಣ. ಅದನ್ನ ಬಿಗ್ ಬಾಸ್ ಅಲ್ಲಿ ತೋರಿಸ್ತಾರೆ, ಅದನ್ನ ಸೈಲೆಂಟ್ ಆಗಿ ಅವ್ರು ತೋರಿಸ್ಕೊಂತಾರೆ ಒಳಗಡೆ. ನಿಮ್ ಪ್ರಕಾರ ಬಿಗ್ ಬಾಸ್ ಶೋ ಅಷ್ಟೇನು ಯೂಸ್ ಇಲ್ಲ ಅಂತ ಜನಕ್ಕೆ? ಸರ್ ಆಲ್ಮೋಸ್ಟ್ ಫ್ರಾಡ್ ಸರ್ ಅದು. ಓಕೆ, ಜನಕ್ಕೆ ಏನು ಮೆಸೇಜ್ ಇಲ್ಲ ಬಿಗ್ ಬಾಸ್ ಇಂದ ಅಷ್ಟೇ.